ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅ ವೆರಿ ನ್ಯೂ ವಿಡಿಯೋ. ಇವತ್ತಿರೋ ಡೇಟು 11th of January 2023. ನಾವು ಬುಕ್ ಮಾಡಿರೋ ಪ್ರಾಫಿಟ್ 1,09,000 rupees. ಒಂದ್ಸಲ ಪೇಜ್ನ ರಿಫ್ರೆಶ್ ಮಾಡ್ಬಿಡ್ತೀನಿ. ಇವತ್ತು ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು ನಿಫ್ಟಿದಲ್ಲಿ. ನಿಫ್ಟಿದಲ್ಲಿ ಸ್ವಲ್ಪ ಲಾಸ್ ಬುಕ್ ಮಾಡಾದ್ಮೇಲೆ ನಾನು ನಿಫ್ಟಿನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಯಾಕಂದರೆ ಮಾರ್ಕೆಟ್ ತುಂಬಾ ಫ್ಲಾಟ್ ಇತ್ತು ಇವತ್ತು. ಅದಾದಮೇಲೆ ನಾವು ಬ್ಯಾಂಕ್ ನಿಫ್ಟಿದಲ್ಲಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇವತ್ತು ಮಾರ್ಕೆಟ್ ಬಗ್ಗೆ ಮಾತಾಡಿದ್ರೆ 11th of January ಮಾರ್ಕೆಟ್ ಓಪನ್ ಆಗಿದ್ದು ಅರೌಂಡ್ 17,935 ಹತ್ರ ನಿಫ್ಟಿದಲ್ಲಿ. ಸೊ ಇವತ್ತು ಹೈ ಮತ್ತೆ ಲೋ ಮಾರ್ಕ್ ಮಾಡ್ಬಿಡೋಣ. ಓಪನಿಂಗ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೇನು ನೋಡಕ್ ಸಿಗುತ್ತೆ, ಇವತ್ತು ಹೋಲ್ ಡೇ ಮಾರ್ಕೆಟ್ ಒಂದೇ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇತ್ತು ಅಂತ. ಸೊ ತುಂಬಾ ಫ್ಲಾಟ್ ಮಾರ್ಕೆಟ್ ಸಿಚುವೇಶನ್ ಇತ್ತು ಇವತ್ತು. ಒಂದು ಅರ್ಥ ಮಾಡ್ಕೊಳ್ಳೋ ಮಾತೇನಂದ್ರೆ, ನೀವು ಇವತ್ತು ಟ್ರೇಡ್ ಮಾಡಿ ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡಿದ್ದೀರಾ, ಇಲ್ಲಾದ್ರೆ ಇವತ್ತು ನೀವು ಸ್ವಲ್ಪ ಆದರೂ ಪ್ರಾಫಿಟ್ ಬುಕ್ ಮಾಡಿದ್ದೀರಾ ಅಂದರೆ ಯು ಆರ್ ಡೂಯಿಂಗ್ ರಿಯಲಿ ಗುಡ್ ಇನ್ ಟ್ರೇಡಿಂಗ್. ಇವತ್ತು ದಿನ ತುಂಬಾ ಟ್ರಾಪ್ಸ್ ಇತ್ತು ಮಾರ್ಕೆಟಲ್ಲಿ. ಸೊ ನಿಮ್ಮ ಕ್ಯಾಪಿಟಲ್ ನೀವು ಸೇವ್ ಮಾಡಿದ್ರಿ ಇಲ್ಲಾರೆ ಪ್ರಾಫಿಟ್ ಬುಕ್ ಮಾಡಿದ್ರಿ ಅಂದರೆ ನೀವು ಟ್ರೇಡಿಂಗ್ನ ಸರಿಯಾಗಿ ಮಾಡ್ತಿದ್ದೀರಾ ಅಂತ ಅರ್ಥ. ಯಾಕಂದರೆ ತುಂಬ ಜನ ಇವತ್ತು ರೀಟೇಲ್ ಟ್ರೇಡರ್ಸ್ ಬಗ್ಗೆ ಮಾತಾಡಿದ್ರೆ ತುಂಬ ಜನ ಇವತ್ತು ಲಾಸ್ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಫ್ಲಾಟ್ ಮಾರ್ಕೆಟ್ ಸಿಚುವೇಶನಲ್ಲಿ ಆಪ್ಷನ್ ಬಾಯಿಂಗಲ್ಲಿ ಹಣ ಮಾಡೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇರೋದು. ನಾವು ನಾಳೆ ದಿನ ಇಟ್ ಈಸ್ ಎಕ್ಸ್ಪೈರಿ ಡೇ, ಅದು ಬರೋದು 12th of January 2023. ನೀವು ಹೇಗೆ ನಿಮ್ಮ ದಿನ ಪ್ಲಾನ್ ಮಾಡಬೇಕು ಅಂತ ನೋಡಿ. ಇವಾಗ ಮಲ್ಟಿಪಲ್ ವೇಸ್ ನಾವಿದಲ್ಲಿ ನೋಡ್ಬೋದು. ಫಸ್ಟ್ ನಾವೇನು ಮಾಡೋಣ, 15 minutes ಟೈಮ್ ಫ್ರೇಮಲ್ಲಿ ಓಪನ್ ಮಾಡಿಬಿಟ್ಟು ಹೈ ಮತ್ತು ಲೋ ಅನ್ನು ಚೆಕ್ ಮಾಡೋಣ. ಇವಾಗ ನಾನು ಅದೇ ಚೆಕ್ ಮಾಡಿದ್ರೆ ಇವಾಗ ಪ್ರೈಸ್ ಯಾವಾಗ ಈ ಲೆವೆಲ್ ಹತ್ರ ಬಂದಿತ್ತು ರಿವರ್ಸಲ್ ತೊಗೊಳ್ತು, ಮತ್ತೆ ರಿವರ್ಸಲ್ ತೊಗೊಳ್ತು, ಇವತ್ತು ಬರಕ್ಕೆ ಟ್ರೈ ಮಾಡ್ತು ರಿವರ್ಸಲ್ ತೊಗೊಳ್ತು. ಸೊ ಇದೊಂದು ಇಂಪಲ್ಸ್ ಸಪೋರ್ಟ್ ಝೋನ್ ಆಗ್ತಾ ಇದೆ ನಮಗೆ ಮಾರ್ಕೆಟಲ್ಲಿ. ಸೊ ಈ ಲೆವೆಲ್ನ ನಾವು ಮಾರ್ಕ್ ಮಾಡಿಬಿಡೋಣ. ಬಂದ್ಬಿಟ್ಟು ಅರೌಂಡ್ 17,800 ಇಂದ ಹಿಡ್ದು ಆಲ್ಮೋಸ್ಟ್ ಅರೌಂಡ್ 17,850 ಅಂತ ಅನ್ಕೋಬಹುದು, ನಮ್ಮದು ಸಪೋರ್ಟ್ ಲೆವೆಲ್ ಆಗೋಗ್ಬಿಡುತ್ತೆ ಇನ್ ರೀಸೆಂಟ್ ಟೈಮ್. ಸೊ ಯಾವತ್ತಾದರೂ ಪ್ರೈಸ್ ಒಂದು ಇಂಪಲ್ಸ್ ಸಪೋರ್ಟ್ ಹತ್ರ ಬರುತ್ತೆ ಅವಾಗ ನೀವು ಅಲ್ಲಿಂದ ಬೈಯಿಂಗ್ ಅಪಾರ್ಚುನಿಟೀಸ್ ಪ್ಲಾನ್ ಮಾಡ್ಬೋದು. ಸೊ ನಾಳೆ ದಿನ ಆ ಪ್ರೈಸ್ ಇಲ್ಲಿ ಬಂದರೆ ಇಲ್ಲಿಂದ ನೀವು ಕಾಲ್ ಪೊಸಿಷನ್ ಬೈ ಮಾಡೋದು, ಇಲ್ಲಾರೆ ಫ್ಯೂಚರ್ಸು ಈಕ್ವಿಟಿದಲ್ಲಿ ಬೈಯಿಂಗ್ ಪೊಸಿಷನ್ನ ಪ್ಲಾನ್ ಮಾಡ್ಕೋಬಹುದು. ನಾವು ಆನ್ ದಿ ಅದರ್ ಹ್ಯಾಂಡ್ ನಾವು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ರೆ, ರೆಸಿಸ್ಟೆನ್ಸ್ ನಮ್ಮದು ಸಮ್ವೇರ್ ಅರೌಂಡ್ 17,950 ಹತ್ರ ಬೀಳ್ತಾ ಇದೆ. 17,950 ನಮ್ದು ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಮೇಲ್ಗಡೆ ಇನ್ನೊಂದು ಲೆವೆಲ್ ಮಾರ್ಕ್ ಮಾಡ್ಬೇಕಂದ್ರೆ ದಟ್ ವುಡ್ ಬಿ ಅರೌಂಡ್ 17,980. ಸೊ ಪ್ರೈಸ್ ನಾಳೆ ದಿನ ಮೇಲ್ಗಡೆ ಓಪನಿಂಗ್ ಕೊಟ್ಟು ಇಲ್ಲಾರೆ ಈ ಲೊಕೇಶನ್ ಹತ್ರ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ನೀವು ಸೆಲ್ಲಿಂಗ್ ಪೊಸಿಷನ್ಸ್ನ ಪ್ಲಾನ್ ಮಾಡ್ಕೋಬಹುದು. ಇವಾಗ ನೋಡಿ ಟ್ರೇಡರ್ಸ್ ಈ ಲೆವೆಲ್ಸ್ ಏನಿದೆ ಅದು ಪ್ರಿಸೈಸ್ಲಿ ವರ್ಕ್ ಆಗುತ್ತೆ ಅಂತ ಮಾರ್ಕೆಟಲ್ಲಿ ಯಾವ ಗ್ಯಾರಂಟಿ ಇರಲ್ಲ. ಸೊ ಇದೇ ಲೆವೆಲ್ ಕೆಳಗಡೆ ಬಂದರೆ ನೀವಿಲ್ಲಿ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಆನ್ ದಿ ಅದರ್ ಹ್ಯಾಂಡ್ ಇಲ್ಲೊಂದು ಬ್ರೇಕ್ಔಟ್ ಆದರೆ ಇಲ್ಲಿಂದ ನೀವು ರಿಟ್ರೇಸ್ಮೆಂಟಿಗೆ ವೇಟ್ ಮಾಡಿ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು. ಸಿಮಿಲರ್ ಆಗಿ ಪ್ರೈಸ್ ಇವಾಗ ಮೇಲ್ಗಡೆ ಬಂದರೆ ನಾವಿಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ, ಇಲ್ಲಾರೆ ಪುಟ್ ಪೊಸಿಷನ್ ಬೈ ಮಾಡ್ತೀವಿ. ಇದೇ ಲೆವೆಲ್ ಬ್ರೇಕ್ಔಟ್ ಆದರೆ ನಾವು ರಿಟ್ರೇಸ್ಮೆಂಟಿಗೆ ವೇಟ್ ಮಾಡಿ ಒಂದು ಕಾಲ್ ಪೊಸಿಷನಲ್ಲಿ ಆಕ್ಟಿವೇಟ್ ಮಾಡ್ತೀವಿ. ಸೊ ಈ ಥರ ನೀವು ಮೇಜರ್ ಲೆವೆಲ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ನಾಳೆ ದಿನ ಹೇಗಾದರೂ ಮಾರ್ಕೆಟ್ ಓಪನ್ ಆಗಲಿ, ಗ್ಯಾಪ್ ಅಪ್ ಓಪನ್ ಆಗಲಿ, ಇಲ್ಲಾರೆ ಗ್ಯಾಪ್ ಡೌನ್ ಇಲ್ಲಾರೆ ಫ್ಲಾಟೇ ಓಪನ್ ಆಗಲಿ, ನಾವು ಹೇಗೆ ನಮ್ಮ ಟ್ರೇಡ್ನ ಪ್ಲಾನ್ ಮಾಡಬೇಕಂತ ಈ ಥರ ಸ್ಟ್ರಕ್ಚರ್ ಮಾಡ್ಬೋದು. ಇದು ಬಂದು ನಿಫ್ಟಿದ ಮಾತು. ಇವಾಗ ನಾವು ಅದೇ ಬ್ಯಾಂಕ್ ನಿಫ್ಟಿದಲ್ಲಿ ಚೆಕ್ ಮಾಡಿದ್ರೆ ಒಂದು 15 minutes ಟೈಮ್ ಫ್ರೇಮ್ ಫಸ್ಟ್ ನಾವು ಮಾಡೋದು ಲೆವೆಲ್ಸ್ನ ಮಾರ್ಕ್. ಇವಾಗ ಕೆಳಗಡೆ ನೋಡಿದ್ರೆ ಪ್ರೈಸ್ ಯಾವಾಗ ಈ ಲೊಕೇಶನ್ ಹತ್ರ ಬಂತು ಇಲ್ಲಾರೆ ಏರಿಯಾ ಹತ್ರ ಬಂತು ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಆಲ್ರೆಡಿ ಇಲ್ಲಿ ರಿಯಾಕ್ಟ್ ಆಗಿದೆ. ಓವರ್ಆಲ್ ಸಿನಾರಿಯೋ ನೋಡಿದ್ರೆ ನಮ್ಮದೊಂದು ಫಿಬ್ ಲೆವೆಲ್ ಕೂಡ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಐ ಥಿಂಕ್ 0.5 ಫಿಬ್ ಲೆವೆಲ್ ಏನೋ ಫಾರ್ಮ್ ಆಗ್ತಿರ್ಬೋದು. ಇಲ್ಲಿ ಪ್ರೈಸ್ ಸೆಕೆಂಡ್ ಟೈಮ್ ಯಾವಾಗ ಇಲ್ಲಿ ಬರಕ್ಕೆ ಟ್ರೈ ಮಾಡ್ತು, ಹತ್ರ ಬಂದಾಗೆ ರಿವರ್ಸಲ್ ತೊಗೊಂಡು ಮೂವ್ ಮಾಡ್ತು. ಅದೇ ಥರ ಇವತ್ತು ದಿನ ಪ್ರೈಸ್ ಯಾವಾಗ ಇಲ್ಲಿ ಬಂತು ಮೇಲ್ಗಡೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇದೇನಾಗೋಯ್ತು, ನಮ್ಮದು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗೋಯ್ತು. ನಾವು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ರೆ ನಮ್ಗೆ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಮಲ್ಟಿಪಲ್ ಹೈಸ್ ಫಾರ್ಮೇಷನ್ ಆಗ್ತಾ ಇದೆ. ಅದೇ ಲೈನಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಇಲ್ಲೊಂದು ಲೋ ಕಾಣ್ತಾ ಇದೆ ನಮಗೆ, ಇಲ್ಲೊಂದು ಮಲ್ಟಿಪಲ್ ಹೈಸ್ ಕಾಣ್ತಾ ಇದೆ, ಇಲ್ಲೂ ಮಲ್ಟಿಪಲ್ ಹೈಸ್ ಕಾಣ್ತಾ ಇದೆ. ಸೊ ಇದೊಂದು ಇಂಪಾರ್ಟೆಂಟ್ ಝೋನ್ ಅಂತ ನಾವು ಕರಿಬೋದು. ಇದನ್ನು ನಾವು ಮಾರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಂಬರ್ಸ್ ಬೀಳೋದು ಸಮ್ವೇರ್ ಅರೌಂಡ್ ಈ ಲೊಕೇಶನಿಂದ ಹಿಡ್ಕೊಂಡು ಮೇಲ್ಗಡೆ ಮಾತಾಡಿದ್ರೆ ಈ ಲೊಕೇಶನ್ ಗಂಟ ನಮ್ಮದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಫಾರ್ಮೇಷನ್ ಆಗ್ತಾ ಇದೆ. ಅದು ಬಂದ್ಬಿಟ್ಟು ನಮ್ಮದು 42,527 ಇಂದ 42,650 ಗಂಟ ನಾವು ಹೇಳ್ಬೋದು ಇಲ್ಲಿ ಗಂಟ ನಮ್ಮದು ರೆಸಿಸ್ಟೆನ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸಪೋರ್ಟ್ ಬಗ್ಗೆ ಮಾತಾಡಿದ್ರೆ 41,830 ಇಂದ ಹಿಡ್ದು 41,660 ಗಂಟ ಒಂದು ಮೇಜರ್ ಸಪೋರ್ಟ್ ನಮ್ಮದು ಫಾರ್ಮೇಷನ್ ಆಗ್ತಿದೆ. ಸೊ ಇನ್ ಸಿಂಪಲ್ ವರ್ಡ್ಸ್,
ಪ್ರೈಸ್ ಇವಾಗ ಸಪೋರ್ಟ್ ಹತ್ರ ಏನಾದರೂ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆದರೆ, ಫಾರ್ ಅನ್ ಎಕ್ಸಾಂಪಲ್ ಫ್ಲಾಟ್ ಮಾರ್ಕೆಟ್ ಓಪನ್ ಆಗಿ ಕೆಳಗಡೆ ಬಂತು, ಇಲ್ಲರೆ ಗ್ಯಾಪ್ ಡೌನೇ ಓಪನ್ ಆಗಿಬಿಟ್ಟು ಇಲ್ಲಿ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಕಾಲ್ ಪೊಸಿಷನ್ನ ಆಕ್ಟಿವೇಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಅದೇ ಥರ ಫ್ಲಾಟ್ ಮಾರ್ಕೆಟ್ ಆಗಿ ಮೇಲ್ಗಡೆ ಹೋದರೆ ಇಲ್ಲಿ ನಾವೊಂದು ಪುಟ್ ಪೊಸಿಷನ್ನ ಆಕ್ಟಿವೇಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ, ಇಲ್ಲಿ ಏನು ನಮಗೆ ಓಪನಿಂಗ್ ಕೊಟ್ಟಿಲ್ಲ ಫ್ಲಾಟ್ ಮಾರ್ಕೆಟ್ದು ಓಪನಿಂಗು, ಮತ್ತು ಡೈರೆಕ್ಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಇಲ್ಲಿ ಸ್ವಲ್ಪ ಟ್ರೇಡ್ ಆದರೆ ನಮಗೆ ಸ್ವಲ್ಪ ಬಿಯರಿಶ್ನೆಸ್ ನೋಡೋಕ್ಕೆ ಸಿಗಬಹುದು ಮಾರ್ಕೆಟಲ್ಲಿ. ಸೊ ಇಲ್ಲಿ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ಪ್ಲಾನ್ ಮಾಡ್ತೀವಿ. ಹೇಗೆ ನಾವು ನಿಫ್ಟಿದ ಲೆವೆಲ್ಸ್ ಬಗ್ಗೆ ಮಾತಾಡಿದ್ರಿ, ಅದೇ ಥರ ಬ್ಯಾಂಕ್ ನಿಫ್ಟಿದಲ್ಲೂ ಈ ಲೆವೆಲ್ದು ಏನಾದರೂ ಬ್ರೇಕ್ಔಟ್ ಆದರೆ ರಿಟ್ರೇಸ್ಮೆಂಟಿಗೆ ವೇಟ್ ಆಗಿ ನಾವು ಬೈಯಿಂಗ್ ಅಪಾರ್ಚುನಿಟೀಸ್ ಹುಡುಕ್ತೀವಿ. ಸಿಮಿಲರ್ ಆಗಿ ಈ ಲೆವೆಲ್ ಬ್ರೇಕ್ ಆದರೆ ರಿಟ್ರೇಸ್ಮೆಂಟಿಗೆ ವೇಟ್ ಮಾಡಿ ನಾವು ಸೆಲ್ಲಿಂಗ್ ಅಪಾರ್ಚುನಿಟೀಸ್ ವೇಟ್ ಮಾಡ್ತೀವಿ. ಸೊ ಈ ಥರ ಲೆವೆಲ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ನಾಳೆ ದಿನ ಎಕ್ಸ್ಪೈರಿ ಡೇ, ವಿಚ್ ಇಸ್ ದ ಮೋಸ್ಟ್ ರಿಸ್ಕಿಯೆಸ್ಟ್ ಡೇ ಆಫ್ ದ ಮಾರ್ಕೆಟ್ ಆಫ್ ದ್ಯಾಟ್ ವೀಕ್, ಆ ದಿನ ಹೇಗೆ ನಾವು ನಮ್ಮದು ಜರ್ನಿ ಪ್ಲಾನ್ ಮಾಡ್ಬೋದು ಇಂಟ್ರಾ ಡೇ ಮೇಲೆ ಅಂತ ನಾವು ಸ್ಟ್ರಕ್ಚರ್ಗೆ ಒಂದು ಪ್ಲಾನ್ ಈ ಥರ ರೆಡಿ ಮಾಡ್ಕೋಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೊಸ ವ್ಯೂವರ್ ಇದ್ದರೆ ನೀವು ನಮ್ಮ ಚಾನಲ್ ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಮೇಲೆ ಇನ್ನೊಂದು ಟಾಪಿಕ್ ಜೊತೆ ಇದೇ ಚಾನಲಲ್ಲಿ. ಜೈ ಕರ್ನಾಟಕ.